ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ಇದ್ರೊಳಗೆ ಏನ್ ನಡೆಯುತ್ತೆ ಅಂತ ನೋಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂತೀನಿ. ನಾನು ಆರಾಮದೀನಿ ನೋಡ್ರಿ. ಇವಾಗ ನೋಡ್ರಿ, ಬೆಳಿಗ್ಗೆ ಎದ್ದು ರೂಟೀನ್ ಅಂತ ಶುರುವಾಗೈತ್ರಿ. ನಮ್ಮ ಆರಿಪ್ಪ ಜಲ್ದಿ ಎದ್ದುಬಿಟ್ಟು ನನಗೆ ಆರಾಮಿಲ್ಲ ಅಂತೇಳಿ ಅಂದು ಆಕೆ ಫಸ್ಟಿಗೆ ಆಕೆ ಒಂದು ಜಳಕ ಮಾಡಿರಿ, ಎಲ್ಲ ಕಸ ಪಸ ಎಲ್ಲ ಹೊಡ್ಕೊಂಡು ಬೂಸ ತುಂಬಿ ನೀರಿಟ್ಟಾಡ್ರಿ. ನೀರಿಟ್ಟು ಜಳಕ ಮಾಡಿ ಆಮೇಲೆ ಕಡೆ ಅವ್ರ ಅಜ್ಜಿಗೆ ನೀರು ಹಾಕಿಕೊಟ್ಟು ನನಗೆ ಎಬ್ಸಾಡ್ರಿ. ನಾನು ಎದ್ದು ಬಂದು, ನಾನು ಇವತ್ತು ಗುರುವಾರ ಐತಲ್ಲ ರೀ, ಹಾಗಾಗಿ ಒಂದೆರಡು ಚರಿ ತಲೆ ಸ್ನಾನ ಮಾಡಿದ್ರಿ, ಮಾಡಿ ದರ್ಗಾಕ ಅದೆಲ್ಲ ಹೋಗಿ ಬರ್ತೀನಿ ರೀ. ಇದಕ್ಕೆ ಹೋಗೋದಿತ್ರಿ ಮಠಕ್ಕೆ. ನಮ್ಮ ಮನೆಯವ್ರು ಇಲ್ಲೇ ಕೆಲಸ ಮಾಡಕತ್ತಾರ ನಮ್ಮ ಓಣಿ ಒಳಗರಿ. ಅಲ್ಲಿ ಮತ್ತು ಈಗ ಇದು ಅಲ್ರಿ ಮಹಾನವಿ ಅಲ್ರಿ, ಹಂಗಾಗಿ ಸಣ್ಣ ಪುಟ್ಟ ಕೆಲಸ ಜಾಸ್ತಿ ಬರ್ತವ್ರಿ. ಈಗ ಏನು ನೋಡನ್ರಿ, ಅವ್ರನ್ನ ಕೇಳ್ತೀನಿ. ಹೋಗಿ ನನಗೆ ಬೇಕಂದ್ರೆ ನೀವು ಒಳಗೆ ಬರಲ್ಲ ಅಂದ್ರೆ ಅಷ್ಟೊಂದು ಪೇಂಟಿನ ಅರಿಬೇಕಿವಲ್ರಿ, ಅವರು ಬಿಚ್ಕೊಂತ ಹೇಳಿ ಕುಂದಿರ್ತೀರಿಪ್ಪ. ಅದ್ರ ಮ್ಯಾಗ ಬರ್ರಿ, ನೀವು ಬೇಕಂದ್ರೆ ಹೊರ ನಿಂದ್ರೆ ಅಂದ್ರೆ ನಾನು ಒಳಗೆ ಹೋಗ್ತೀನಿ ಬಿಡ್ಕೊಂಬರ್ತೀನಿ ಅಂತಂದ್ರೆ ಏನು ಹೇಳ್ತಾರೆ ಏನೋ ಕೇಳ್ತೀನಿ ರೀ ಅವ್ರಿಗೆ. ಹ್ಞೂ ಅಂತ ಏನಾರು ಹೋಗ್ತೀನಿ ಅಂತಂದ್ರೆ ಮಧ್ಯಾಹ್ನ ಮೇಲೆ ಇಲ್ಲ ಸಾಯಂಕಾಲರ ಹೋಗಿ ಬರ್ತೀನಿ ರೀ. ಈಗ ಮೊದಲು ದರ್ಗಾಕ್ಕೆ ಹೋಗ್ಬರನ್ರಿ. ಇಲ್ಲಿ ನೋಡಿರಿ ನಮ್ಮ ಮನೆ ಕಡೆನ ದರ್ಗಾ ಐತಲ್ರಿ, ಇಲ್ಲಿ ಬಂದಿರಿ ನಾನು ಉಸ್ಮಾನ್ ಶಾವಲಿ ದರ್ಗಾ ಅಂತೇಳಿ ಅಂದ್ರಿ. ಇಲ್ಲಿ ಬಂದು ಉದ್ಬತ್ತಿ ಅಷ್ಟು ಹಚ್ಚೋಕ್ಕಿನಿ ನಾನು. ಹಾರಿಪ್ಪ ಬಂದು ದೇವ್ರ ದೀಪ ಹಚ್ಚಾಳ್ರಿ, ಆಮೇಲೆ ಕಡೆ ಮೇಣಬತ್ತಿ ಹಚ್ಚವ್ರಿ, ಗುರುವಾರಕ್ಕೊಮ್ಮೆ ಅಮಾಸಿಗೊಮ್ಮೆ ಹಚ್ಚೋಗ್ಯಾಡ್ರಿಕೆ. ನಾನು ಉದ್ಬತ್ತಿ ಅಷ್ಟು ಹಚ್ಚಿಬಿಡ್ತೀನಿ. ಇವಾಗ ಬೀಪ ತಿಂದ್ರೆ ನಮ್ಮ ಮನೆಯವ್ರು ಇಲ್ಲೇ ಕೆಲಸ ಮಾಡಕತ್ತಾರ, ಮುಂದೆ ಗಿರಣಿ ಬರ್ತೀವಲ್ರಿ ನಾವು, ಅಲ್ಲೇ ಮಾಡಕತ್ತಾರವ್ರು. ಕೇಳ್ತೀನಿ ರೀ, ಹೋಗಿ ಬರೋಣನ್ರಿ ಅಂತ ಹೇಳಂದು ಮಠಕ್ಕೆ. ಹ್ಞೂ ಅಂದ್ರೆ ಓಕೆ, ಮೊದಲು ದರ್ಗಾಕ್ಕೆ ಹೋಗ್ಬಿಡ್ತೀನಿ, ಹೋಗಿ ಬಂದು ಕೇಳ್ತೀನಿ. ಇಲ್ಲಿ ಮಾಡಕತ್ತಾರೆ, ಸಂಜೆ ಮುಂದೆ ಹೋಗೋಣಂತಾರೆ. ಹೋದ್ ಬ್ಯಾಡ್ರಿ, ಈಗ ಕೆಲಸ ಮಾಡಕತ್ತಾರೆ ಆಲ್ರೆಡಿ ಅವ್ರು. ರೋಡ್ ಕ್ರಾಸ್ ಮಾಡಿ ದರ್ಗಾಕ್ ಹೋಗ್ಬೇಕು ಅಂದ್ರೆ ಅಂದ್ರೆ ಇಲ್ಲೇ ದಾರ್ಯಾಗ ಐತ್ರಿ ಮನೆ. ನಮ್ಮ ಮನೆಯವ್ರು ಕೆಲಸ ಮಾಡೋದು, ಹಂಗಾಗಿ ಕೇಳ್ಕೊಂಡು ಬಂದಾಬಿಟ್ಟೆ ರೀ. ಕಂಡ್ರೆ ಸಾಯಂಕಾಲ ಹೋಗಂತ ತಗೋನಕತ್ತಾರೆ ಅವರು. ಈಗ ನಾ ದರ್ಗಾಕ್ ಹೋಗ್ಬಿಡ್ತೀನಿ ರೀ ಮೊದ್ರಿ. ಇವಾಗ ನೋಡ್ರಿ, ದರ್ಗಾಕ್ ಅದೆಲ್ಲ ಹೋಗಿ ಬಂದೆ ರೀ. ಇವಾಗ ಒಂದು ರೆಸಿಪಿ ಮಾಡಕತ್ತೀವಿ ನಾವು ನಿಮ್ಮ ಜೋಡಿ ಶೇರ್ ಮಾಡ್ಕೊಂತ. ಅದೇನಪ್ಪ ಅಂತಂದ್ರೆ, ನಾನಂತೂ ಸಾಕಷ್ಟು ಸಲ ಮಾಡೀನಿ ಫ್ರೆಂಡ್ಸ್ ಅದನ್ನು. ಆದ್ರೆ ಅದು ಹಿಂಗೆ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿದ್ದಿಲ್ಲ, ಸುಮ್ಮನೆ ಹಂಗೆ ಮಾಡಿಬಿಡ್ತಿದ್ರಿ. ಈ ಸಲ ಪಕ್ಕ ಅದನ್ನು ಹೆಂಗೆ ಮಾಡಬೇಕು? ನಾವು ರೋಡ್ ಸೈಡ್ ಪಾನಿಪುರಿ ಹಚ್ಚಿರ್ತಾರೆ, ಯು ಪಿ ಅವ್ರ ಕಡೆ ಎಲ್ಲರೂ, ಬಿಹಾರಿ ಕಡೆ ಎಲ್ಲರೂ ಭಾಳ ಅಲ್ರಿ ಅವನು ಇದನ್ನ ಹಚ್ಚೋದು ಪಾನಿಪುರಿ. ನಾವು ಕೇಳಿದ್ವಿ ಪಾನಿಪುರಿ ಬೈಯಾಗ ಹೆಂಗೆ ಮಾಡೋದಿದೆ ಅಂತಂದು. ಅಯ್ಯೋ ನಿಮ್ಗೆ ಹೇಳ್ಕೊಟ್ಬಿಟ್ರೆ ನನ್ನ ಕಡೆ ಯಾರು ಬರೋ ಗಿರಾಕಿ ಅಂದಾರಿ. ಇಲ್ಲಪ್ಪ ನಾವೇನು ಮಾರಂಗಿಲ್ಲ, ಸುಮ್ಮನೆ ಮನೆಯೊಳಗೆ ಮಾಡಿ ತಿನ್ನಾಕಂದ. ಹೌದನು ದೀದಿ ಅಂದು ಹೇಳ್ಕೊಟ್ಟಾನ್ರಿ, ಅದಕ್ಕೆ ಏನು ಹಾಕಬೇಕು, ಏನು ಮಾಡಬೇಕು, ಅದು ಹೆಂಗೆ ಅಂತೇಳಿ ಎಲ್ಲ ಡಿಟೇಲಾಗಿ ನಮ್ಮ ಪಾನಿಪುರಿ ಬಯ್ಯ ಹೇಳ್ಕೊಟ್ಟಾನ್ರಿ ನಮ್ಗೆ ಹಿಂಗೆ ಮಾಡಿರಿ ಅಂತೇಳಂದು. ಹಂಗಾಗಿ ಭಾಳ ಅಂದ್ರೆ ಮತ್ತು ಭಾಳ ಟೇಸ್ಟ್ ಆಗಿರ್ತವ್ರಿಪ್ಪ ಅವನು ಮಾಡಿ ಅಲ್ಲಿ ತಿನ್ನಬೇಕು. ಯಾವಾಗ ನಮ್ಗೆ ತಿಂತಿರ್ತೀವಿ ನಾವು ಜಾಸ್ತಿ ತಿನ್ನಂಗಿಲ್ಲ ಬಿಡಿ, ಯಾವಾಗ ನಮ್ಗೆ ತಿಂತಿರ್ತೀವಲ್ರಿ, ಭಾಳ ಟೇಸ್ಟ್ ಮಾಡಿರ್ತಾರೆ ರೀ, ಭಾಳ ಚಲೋ ಆಗಿರ್ತಾರೆ ಅವು ಪುರಿ ರೀ. ಹಂಗಾಗಿ ಹೆಂಗೆ ಅಂತೇಳಿ ಒಂದ್ಸಲ ಮೊದಲು ಒಮ್ಮೆ ಕೇಳಿದ್ದೆ, ಹೇಳಿದ್ದಿಲ್ರಿ, ಹೇಳ್ತು ನಾನು ತಡಿದೀವಿ ಅಂತಾರೆ. ಕೇಳಿದ್ದೇಲ್ರಿ ಮೊನ್ನೆ ಒಮ್ಮೆ ಕುಂದರ್ಸ್ಕೊಂಡು ಎಲ್ಲ ಕೇಳಿಬಿಟ್ಟಿವಿ ರೀ ನಾವು, ಅವ್ಗೆ ಹೆಂಗೆ ಮಾಡೋದು ಹೆಂಗಿಲ್ಲ ಅಂತೇಳಂದು ಹೇಳಿದಾನ್ರಿ. ಪಾಪ ದೀದಿ ದೀದಿ ಅಂತೇಳಂದು ಭಾಳ ಚಲೋ ಅದಾನ್ರಿ, ಹೇಳ್ಯಾನ್ರಿ ಅದು ಹೆಂಗೆ ಮಾಡಬೇಕು ಅಂತೇಳಂದು. ಅದನ್ನೆಲ್ಲ ನಿಮ್ಮ ಜೋಡಿ ನಾನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಅವ್ರು ಏನು ಹಾಕಿ ನಾದಿದ್ರು, ಹೆಂಗೆ ಇದು ಮಾಡ್ತಾರೆ, ಹೆಂಗೆ ಏನು ಅಂತಂದು, ಅದ್ರ ಮೆಥಡ್ ಏನೈತಿ, ಅದನ್ನೆಲ್ಲ ನಿಮ್ಮ ಜೋಡಿ ಶೇರ್ ಮಾಡ್ಕೊತ ನಾನು ನನ್ನ ಮಕ್ಕಳು ಕೂಡಿ ಆ ರೆಸಿಪಿ ಮಾಡ್ತೀವಿ ಫ್ರೆಂಡ್ಸ್. ಇವತ್ತು ನೋಡ್ರಿ ನಮಗೆ ಸಪೋರ್ಟ್ ಮಾಡಿರಿ, ಯಾಕಂದ್ರೆ ನಿಮ್ಮ ಸಪೋರ್ಟ್ನ ಅವಶ್ಯಕತೆ ನಮಗೆ ಜಾಸ್ತಿ ಐತಿ ಫ್ರೆಂಡ್ಸ. ಹಂಗಾಗಿ ರೀ ನಿಮ್ಮ ಸಪೋರ್ಟ್ ಬೇಕು ನನಗೆ. ಮತ್ತು ಅವ್ರಿಗೆ ಮಠಕ್ಕೆ ಹೋಗಿ ಬರಲಾರ್ದು ಒಂದು ಇದಂಗೆ ಹಾಕತ್ಬಿಡ್ತೀನಿ, ನನಗೆ ಚಿಂತೆ ಅದಂಗೆ ಹಾಕತ್ಬಿಡೈತ್ರಿ. ಹೋಗಿ ಬಂದ್ರೆ ಒಳ್ಳೇದಿತ್ತು ಏನೋ ಬೆಳಗ್ಗೆನ ಅಂತಂದ್ರೆ, ಅವ್ರು ನಾನು ಬರ್ತೀನಿ ಪೇಂಟ್ ಗಿಂಟ್ ಎಲ್ಲ ಇದು ಬೆಳಗ್ಗೆ ಅಂದ್ರೆ ಎದ್ದ ತಕ್ಷಣ ಬಿಡ್ರಿ, ಅವ್ರು ಧೂಳು ಪಾಳೆ ಎಲ್ಲ ಜೋಳ ಜಾಡ್ಸೋದಿರತ್ತಲ್ರಿ. ಹಂಗಾಗಿ ಈಗ ಅರ್ಧಂಬರ್ಧ ಮಾಡಿ ಬರಲಿ ನಾನು ಸಾಯಂಕಾಲ ಜಳಕ ಮಾಡ್ತೀನಿ. ಇಬ್ಬರು ಕೂಡ ಹೋಗಿ ಇಬ್ಬರು ಕೂಡ ಇದು ಅವ್ರ ದರ್ಶನ ಮಾಡ್ಕೊಂಡು ಬರೋಣಂತ ಅಂತಂದು ಹೇಳಿದ್ರಿ ಅವರು. ಆಯ್ತು ಬಿಡ್ರಿಪ್ಪ ಹಂಗಾದ್ರೆ ಹೋಗೋಣ ತಗೋರಿ ಅಂತಂದು ಹೇಳಿನಿ ರೀ. ಇವಾಗ ಆ ಪಾನಿಪುರಿ ಮಾಡೋಕೆ ಇದು ಬೇಕಲ್ರಿ, ಆಲೂಗಡ್ಡೆ. ಅವರು ಹತ್ತಿಕ್ಕೆ ಹತ್ತಿಕ್ ಕೊಡ್ತಾರಲ್ರಿ ಆಲೂಗಡ್ಡೆ, ಅದನ್ನು ಮಾಡೋಕೆ ಆಲೂಗಡ್ಡಿದ ಕುದಿ ಹಾಕಿಟ್ಟಿನಿ ರೀ. ಈಗ ಆಲೂಗಡ್ಡೆ ಕುದಿರಿ, ಪುದೀನ ಒಂದು ತೊಗೊಂಬಂದಿಲ್ಲ ರೀಪ್ಪ ನಾನು, ಇನ್ನು ನೋಡಿರಿ ತರಕಾರಿ ಹೋಗಿನಿ, ಪುದೀನದ್ದ ನೆನಪಾಗಿಲ್ಲ ನನಗೆ. ಅರಿಶಿನ ಕಳಿಸ್ತೀನಿ ರೀ ಪುದೀನ ತೊಗೊಂಬರಕ್ಕೆ. ಇಲ್ಲಿ ನೋಡ್ರಿ ನಾನು ಪಾಪೋ ಕೆಜಿ ಹಿಟ್ಟು ತೊಗೊಂಬಂದಿರಿ ಇವನ್ನ. ಇದು ಬಾಂಬೆ ರವ ತೊಗೊಬೇಕಂತ್ರಿ, ಆಮೇಲೆ ಕಡೆ ಮೈದಾ ಹಿಟ್ಟ್ರಿ. ಇದು ಆ್ಯಪಲ್ ಹಿಟ್ಟು ಅಂದ್ ನೋಡ್ರಿಪ್ಪ, ಇದು ಗೊತ್ತಿದ್ದಿಲ್ಲ ರೀ ನನಗೆ. ಇದೇನ ಆ್ಯಪಲ್ ಆಟ, ಆ್ಯಪಲ್ ಆಟ ಅಂದಾರಿ. ಹೋಗಿ ಅಲ್ಲಿ ಅಂಗಡಿ ಒಳಗೆ ಕೇಳಿದ್ರಂದ್ರೆ ಇತ್ತು ಇದು ಆ್ಯಪಲ್ ಹಿಟ್ಟು ಅಂತಲ್ರಿಪ್ಪ ಅಂತಂದು ಐತ್ರಿ ಅಂತಂದ್ರೆ. ಇದನ್ನು ಪಾವ್ ಕೆಜಿ ನಾನು ಮೂರು ಥರದ ಪಾವ್ ಕೆಜಿ ತೊಗೊಂಡಿನಿ ರೀ. ಇದನ್ನ ಅಷ್ಟು ಕಲಿಸ್ಬಿಟ್ರೆ ಭಾಳ ಆಗತ್ತೆ ನನಗೆ. ಹಂಗಾಗಿ ನಾ ಏನು ಮಾಡ್ತೀನಿ, ಒಂದು ಅಳತಿ ತೊಗೊಂಡಿನಿ ರೀ, ಯಾಕಂದ್ರೆ ಸೇಮ್ ಹಾಕ್ಬೇಕಂತ್ರಿ. ಯಾವುದು ನಾವೀಗ ಯೂಸ್ ಮಾಡಾಕತ್ತೀವಲ್ರಿ ಕಪ್, ಅದೇ ಕಪ್ಲಿಂತ ಸೇಮ್ ತೊಗೊಬೇಕಂತ್ರಿ. ಹಂಗಾಗಿ ನಾನು ಒಂದೊಂದು ಕಪ್ಲಿಂತ ಒಂದೊಂದು ಕಪ್ ತೊಗೊಂತೀನಿ ನಾನು, ಸಾಕಿಷ್ಟಿಷ್ಟು ರೀ ಎಲ್ಲಾನ ಅಂದ್ರೆ ಸಾಣಿಸ್ಬೇಕ್ರಿ. ಈಗ ಅದರೊಳಗೆ ಹಾಕ್ಕೊತಿದ್ದೆ ನಾನು, ಸಾಣಿಸ್ಬೇಕಲ್ರಿ. ಹಂಗಾಗಿ ಕಪ್ನೊಳಗೆ ಅಳತಿನೂ ಬೇಕಲ್ರಿ ಮತ್ತು ನನಗೆ ಒಂದೊಂದು ಕಪ್ ಮೂರು ಥರದ್ದು ಮೂರು ಕಪ್ ತೊಗೊತ್ತೆ. ಮತ್ತು ನಾನು ಉಪ್ಪನ್ನು ಹಾಕಂಗಿಲ್ಲ, ನಾವು ಸೋಡಾ ಪುಡಿನೂ ಹಾಕಂಗಿಲ್ಲ, ಎಣ್ಣೆನೂ ಹಾಕಂಗಿಲ್ಲ ಅದ್ರೊಳಗೆ ನಾದವಾಗ ಅಂತ ಹೇಳ್ರಿ, ಏನು ಹಾಕಂಗಿಲ್ಲ ಅಂತ ಹೇಳ್ರಿ. ಹಂಗಾಗಿ ನಾನು ಏನು ಹಾಕ್ಬಾರ್ದು ಅನ್ಕೊಂಡಿನಿ, ಏನು ಉಪ್ಪು ಹಾಕ್ಲಿ ಅನ್ಸಾಕತ್ತೈತ್ರಿ. ಇವಾಗ ಹಿಟ್ಟು ಸಾಣಿಸ್ಕೊಂಬಿಡಣ್ರಿ ನಾವು ಹಿಟ್ಟು, ಯಾಕಂದ್ರೆ ಏನು ಇರ್ತೈತಲ್ರಿಪ್ಪ ಸಾಣಿಸ್ ಮಾಡೋದು ಒಳ್ಳೇದಲ್ರಿ. ಹಂಗಾಗಿ
ಏನಿಲ್ಲ ರೀ, ಇದು ಮೈದಾ ಹಿಟ್ಟು ಸಾಣಿಸ್ಕೊಂಡ್ರಿ. ಖರಾಬ ಹಾಕಿದ್ರೆ ಇದ್ರೊಳಗೆ ಬೀಳ್ತೈತಿ ಎಲ್ಲ ಗೊತ್ತಿಲ್ಲ, ನೋಡ್ತೀನಿ ತಡ್ರಿ. ಇದನ್ನ ತೆಗಿತೀನಿ ಮೊದಲು ರೀ, ಇದನ್ನ ತೆಗೆದು ರವೆ ಸಾಣಿಸಿ ನೋಡ್ತೀನಿ ರೀ, ಯಾಕಂದ್ರೆ ರವೆ ದಪ್ಪ ಇರ್ತಲ್ಲ ರೀ. ಆ್ಯಪಲ್ ಹಿಟ್ಟನ್ನ 2 ಸಲ ತೊಗೊಂಬಿಟ್ಟಿನಿ ರೀಪ್ಪ ನಾನು, ರವೆ ಹಾಕ್ಯಂಡೇ ಇಲ್ಲ ನಾನು. ಇದ್ರ ಹಾಕಿಡನ್ರಿ ಹಂಗಾರಿ ತಲಿ, ನಂದು ತಲಿ ಅಂದ್ರೆ ತಲಿ ಈಗ ಹಾಕತ್ತಂತೆ ಆಸಿಪ್ಪ. 2 ಸಲ ಅದನ್ನ ತೊಗೊಂಡು ನೋಡಂತೀವಿ ಅಂದ್ರೆ ಮೊದ್ಲು ಹೇಳ್ಬೇಕಿಲ್ರಿ ಆಸಿಪ್ಪ, ಮೊದ್ಲು ಹೇಳ್ಬೇಕಲ್ಲ. ಈಗ ಹೇಳಕತ್ತಿಪ್ಪ ನೀನು ರವ ತೊಗೊಂಡಲ್ಲ ನೀನು ಅಂತಾನ್ರಿ. ಅವಾಗ ಆ್ಯಪಲ್ ಹಿಟ್ಟ 2 ಸಲ ತಗೊಂಡು ನೋಡಂತಾನ್ರಿ. ಇದನ್ನ ನಾದ ಮುಂದೆ ಎತ್ತೆತ್ತೆತ್ತೆತ್ತೆತ್ತಿ ಕುಟ್ಟಬೇಕಂತ್ರಿ. ಇದನ್ನ ಇಟ್ರಿ 1 ಕಪ್ರಿ ಇದು ಬಾಂಬೆ ರವ. ಇದೇನು ಹಿಡಿತೈತಿ ಎಲ್ಲ ನೋಡ್ತೀನಿ ರೀ. ಹಾಂ ಬಿಡಾಕತ್ತೈತಿ ರೀ. ಈ ಥರ ಸಾಣಿಸಿ ತೊಗೊಳೋದು ಒಳ್ಳೇದ್ರಿಪ್ಪ. ಹಂಗೆ ಮರ್ದ ಹಾಕ್ಯ ನೋಡ್ತಿದ್ದೆ ರೀ ನಾನು, ನೋಡೋಣ ತಡಿಪ್ಪ ಅದ್ರಾಗ ಏನು ಬೀಳತ್ತೆ ಎಲ್ಲ ಅಂತ ನೋಡಿದೆ ರೀ. ಬಿಡಾಕತ್ತೈತಿ ರೀ. ಏನಿಲ್ಲ ರೀ, ಸ್ವಚ್ಛತೆ ಇಟ್ಟು ಇವಾಗ ಇದನ್ನು ಮೂರು ಕೊಡ್ತಾನೆ ರೀ. ಚಂದಾಗಿ ಮಿಕ್ಸ್ ಮಾಡ್ಬೇಕಂತ್ರಿ, ಚಲೋ ಮಿಕ್ಸ್ ಮಾಡ್ಬೇಕ್ರಿ ಇದನ್ನೀಗ. ಹಿಂಗೆ ಹಿಂಗೆ ಮಿಕ್ಸ್ ಮಾಡಿ ಇವಾಗ ಏನು ಮಾಡಂತಂದ್ರೆ ನೀರು ಹಾಕಿ ನೀರು ಹಾಕಿ ನಾದ್ಕೊಂಬಿಡೋಣ ರೀ. ಇದನ್ನ ಅವ್ರು ಹೆಂಗೆ ಹೇಳಾರೆ ಹಂಗೆ ಮಾಡತ್ತೀನಿ ರೀ. ನಂಗೆ ನೋಡೋಣ ಹೆಂಗೆ ಹಾಕವ ಅಂತಂದ್ರೆ ರೀ. ಇದನ್ನು ಮಾಡೋ ಮುಂದೆ ಕಿಡಿಕಿ ಬಾಗ್ಲ ಮುಚ್ಚಿ ಮತ್ತೆ ಅವ್ಕೆ ಪರ್ದೇನು ಹೇಳಿದಾರೆ ಅವರು, ಹೋಗಿ ಇದು ಬರಬಾರ್ದಂತ್ರಿ ಗಾಳಿ, ಒಟ್ಟ ಒಂದು ತಟ್ಟಕ್ಕೆ ಗಾಳಿನೂ ಬರಬಾರ್ದಂತ್ರಿ. ನಾನು ಹಂಗೆ ಮಾಡ್ತೀನಿ ರೀ. ನಾನು ಕಿಡಿಕಿ ಅಂತಿಲ್ಲ ಇಲ್ಲರಿ ಮನೆಗೆ, ಬಾಗ್ಲ ಐತಿ ಬಾಗ್ಲ ಮುಚ್ಚಿ ಬಿಡ್ತೀನಿ. ಎರಡು ಕಡೆ ಬಾಗ್ಲ ಮುಚ್ಚಿ ನಾದಿ ಇಡ್ತೀನಿ ರೀ. ನಾದಿ ಇಟ್ಟಿದ ಮೇಲೆ ಮುಚ್ಚಿ ಬಿಡ್ತೀನಿ ರೀ ಪಟ್ ಪಟ್. ಇದನ್ನು ಹಿಟ್ಟು ಎತ್ತೆ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  ಬಡಿರ್ಬೇಕು ನೋಡ್ರಿ ಅಂತಂತಾರೆ ರೀ. ಹಂಗೆ ಬಡಿತೀನಿ ರೀ, ಗಟ್ಟಾಗ ನಾದ್ಕೊಂಡು ಎತ್ತೆತ್ತೆತ್ತೆತ್ತಿ ಬಡಿಬೇಕು. ಅಮ್ಮ ಪಾನಿಪುರಿ ಮಾರಕ್ ಹೋಗೋಣ. ಪಾನಿಪುರಿ ವ್ಯಾಪಾರ ಮಾಡೋಣ ನಾವು. ಏನೋ ಬೇಡ ಪಾಪ, ಮನ್ಯಾಗ ಅಷ್ಟ ಮಾಡ್ಕೊಂತೀನಿ ನಾನು. ಮತ್ತೆ ನೋಡಿ ನೀ ಹೇಳ್ದಂಗ ಏನ್ ಸಾಕೋ ಇವು ಪಾನಿಪುರಿ ಇದ್ರಾಗ ಒಂದ 20 ಆಗ್ತಾವ ಇದ್ರಾಗ. ಏ ಜಾಸ್ತಿ ಆಗ್ತಾವ, ಇಟ್ಟು ಇಟ್ಟು ಉಳಿ ಮಾಡ್ಬೇಕಂತ ಇಟ್ಟಿಟ್ಟ ಇಷ್ಟಿಷ್ಟು ಉಳಿ ಮಾಡ್ದಂತ ತಿನ್ನ ದೊಡ್ದೇನಿಗಿದು ಗೊತ್ತಿದ್ರು. ಹ್ಞೂ ಹ್ಞೂ ರೀ ಹಂಗ ಮಾಡ್ತೀನಿ ರೀ. ಎಣ್ಣೆ ಹಚ್ಚಿ ಆಮ್ಯಾ ಕಡೆ ಎಣ್ಣೆ ಹಚ್ಬೇಕ್ರಿ ಇದಕ್ಕೆ ನೋಡ್ರಲ್ಲ ಅಮ್ಮ. ಎಣ್ಣೆ ಹಚ್ಚಿ ಮುಚ್ಚಿಡ್ಬೇಕಂತಾರೆ, ಲಾಸ್ಟ್ ಹಾಕ್ತೀನಿ ಎಣ್ಣೆ. ಯಾಕಂದ್ರೆ ಮೊದ್ಲು ಏನು ಹಾಕಂಗಿಲ್ಲ ಅಂತಿದ್ರೆ ಆಸಿಪ್ಪ ನೀವು ಸ್ವಲ್ಪ ಕದ ಮುಚ್ಚಿಬಿಡು. ಹ್ಞೂ ಕದ ಮುಚ್ಚ ನಾನು ಚಲೋ ನಾದಿರ್ತೀನಿ ಈಗ. ಇದನ್ನ ಮತ್ತೆ ನಾದಿನ ಮೇಲೆ ಇಡಬಾರ್ದಂತ್ರಿ, ಆಗ ಲಟ್ಸಾಕ್ ನಿತ್ಕೊಂಡ್ಬಿಡ್ಬೇಕಂತ್ರಿ. ಲಟ್ಸಾಕ್ ನಿತ್ಕೊಂಡ್ರಿ ಅಂತ ಹೇಳಿದ್ರೆ ಉಬ್ಬಿಬ್ಬಿಬ್ಬಿ ಬರ್ತಂತ್ರಿ. ಆದ್ರೆ ಒಂದು ಸ್ವಲ್ಪ 4-5 ಅಷ್ಟೇ ಕೆಡ್ಬೋದು, ಕೆಡೋದು ಭಾಳ ಕಡಿಮೆ ಅಂತ ಹೇಳ್ರಿ. ಹಿಂಗೆ ಬಿಡಿ ಅಂತ ಹೇಳಿ ಹಿಟ್ಟು ಈ ಥರ ರೀ. ಇವಾಗ ಮಾಡಕ್ಕೆ ಕುಂತಿದ್ದೆ ಸ್ವಲ್ಪ ರೀ ನಾನು, ಇನ್ನೂ ಹಿಟ್ಟು ಇರೋದ ಭಾಳ ಐತೆ ನೋಡ್ರಿ. ನೀವು ಇಷ್ಟು ಹಿಟ್ಟು ಐತೆ ರೀ, ನೋಡೋಣ ರೀ ಏನು ಚಲೋ ಅದ ಅಂತ ಹೇಳಿದ್ರೆ ಮತ್ತೆ ಮಾಡ್ತೀನಿ ಅಂತ ರೀ. ನೋಡಿ ಹಂಗೆ ಒಂದು 5 ನಿಮಿಷ 10 ನಿಮಿಷ ಅಂತ ನೋಡ್ರಿ, ಕೈಯಾಗನ ಇದು ಮಾಡ್ಬೇಕಂತ್ರಿ. ಅದನ್ನ ಮಾಡಿ ಇನ್ನೂ ಭಾಳ ಭಾಳ ಹೇರ್ತಾಳೆ ರೀ, ತೋರಿಸ್ತೀನಿ ನಾನು ನಿಮಗೆ ಹೆಂಗೆ ಮಾಡೋದು ಅಂತಂದು. ಈ ಥರ ಮಾಡಿದಾನೆ ರೀ ಮೊದಲು. ಇಲ್ಲಿ ನೋಡ್ರಿ ಇವಾಗ ಹಿಟ್ಟು ನಾದಿದ್ದೀರಿ ನಾನು, ಸ್ವಲ್ಪ ಎಣ್ಣೆನ ಹಚ್ಚಿ ಮಿಕ್ಸ್ ಮಾಡಿ ಇಡ್ತೀನಿ ರೀ. ಸಾಕಷ್ಟು ಎಣ್ಣೆ ಹಚ್ಚಿ ಮಿಕ್ಸ್ ಮಾಡೋಣ್ರಿ. ಅದನ್ನ ಈ ಥರ ನಾದಾನ್ರಿ ಮತ್ತೆ, ಯಾಕಂದ್ರೆ ಮೊದಲು ಹಾಕ್ಬೇಡ ಅಂತ ಹೇಳಿ. ಹಂಗೆ ನಾನು ಮೊದಲು ಹಾಕಿದ್ರಿ. ಇವಾಗ ನೋಡ್ರಿ ಹಿಟ್ಟು ನಾದಿದ್ಮೇಲೆ ರೀ, ಇದ್ರ ಮೇಲೆ ಏನು ಮಾಡಂತಪ್ಪ ಅಂದರೆ ಇದು ಸ್ವಲ್ಪ ಕೈತಾವ ಮಾಡಿದೆ ಅಂದ್ರೆ ತೋಸಿ ನುರಿಯಾಗಿ ಹಿಂಡು ದರಿಬ್ರಿ ಇದು. ಇದನ್ನು ಇದ್ರ ಮೇಲೆ ಹಿಂಗೆ ಹಾಕ್ಬಿಡೋಣ ರೀ, ಹಿಂಗೆ ಹಾಕ್ಬೇಕಂತ್ರಿ. ಅದಕ್ಕೆ ಹಿಂಗೆ ಹಾಕೀನಿ ರೀ ನಾನು ಈ ಥರ. ಇವಾಗ ಪಟಾಪಟ ಪಲೋಟ ಮಾಡಕ್ಕೆ ನಿಂದಿರ್ಬೇಕು ರೀ ಅವನ್ನ, ಭಾಳ ತನ ಬಿಡಂಗಿಲ್ಲ ಅಂತ ರೀ. ಇಲ್ಲಿ ನೋಡ್ರಿ ಒಂದು ಕಾಟನ್ ಅರ್ಬಿ ತೊಗೊಂಡು ಇದನ್ನ ಹಾಕಿಟ್ಟಿನಿ ಮಣಿ ಮ್ಯಾಗ ಹಾಕಿಟ್ಟಿನಿ ರೀ. ಇಲ್ಲಿ ಅಂದ್ರೆ ಹಾಸಿಟ್ಟಿನಿ ರೀ ಇದನ್ನ, ಇದ್ರ ಮೇಲೆ ಮಾಡಿ ಹಾಕ್ಬೇಕಂತ್ರಿ. ನಂದು ಈ ಕಡೆ ಒಂದು ಬಾಗ್ಲ ತೆಗೆದೈತ್ರಿ, ಅದನ್ನ ಪಟ್ಟನ ಮುಸ್ತೀನಿ ರೀ. ಇವಾಗ ಸಣ್ಣ ಉಳ್ಳಿ ಮಾಡ್ಕೊಳ್ಳಿ. ಎಷ್ಟು ಸಣ್ಣಪ್ಪ ಅಂತ ಹೇಳಿದ್ರೆ ಅಗ್ದಿ ಒಂದು ತಟ್ 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 ತಟ್ಟಗ ಮಾಡಿದ್ನಿ ಅಂದ್ರೆ ಅಷ್ಟರೊಳಗನ ನಾವು ಎಲ್ಲಿ ಮಾಡ್ಕೋಬೇಕ್ರಿ ಅದ್ರ. ಹಂಗಾಗಿ ಭಾಳ ತೆಳ್ಳಗಂತ ಹೇಳಿದ್ರೆ
ತೆಳ್ಳಗ ಇವು ಅಂದ್ರೆ ಉದ್ದಕ್ಕೆ ಇಷ್ಟ ಇವನ್ನ ಇದನ್ನ ಈ ತರ ಮಾಡಿಟ್ಕೊಂಡ ಇದಕ್ಕೆ ಏಟಿಡ್ಬೇಕು ನೋಡ ಅಷ್ಟಿಷ್ಟ ನಾನು ಉಳ್ಳಿ ಮಾಡ್ತು ನೋಡ್ರಿ ಅದೇ ಇಷ್ಟಿಷ್ಟು ಸಾಕ್ರಿ ಇಷ್ಟಿಷ್ಟು ಉಳ್ಳಿ ಆದ್ರೆ ರಗಡಕ್ಕವ್ರಿ ನೋಡ್ರಿ ಎಡಿಟ್ ಉಳ್ಳಿ ಮಾಡಿದ್ ನಾನು ಅಂತ ಅಂದ ಇವನ್ ಏನ್ ಮಾಡೋದಪ್ಪ ಅಂದ್ರೆ ಇದ್ರೊಳಗ ಹಾಕಿಟ್ಬಿಡನ್ರಿ ಇನ್ನು ಹಿಟ್ಟು ಐತ್ರಿ ನೋಡ್ರಿ ಇನ್ನು ಇಷ್ಟ ಹಾಕೊಂಡು ಇಟ್ಟಿದ್ದಾವ ಸ್ವಲ್ಪ ತಗೊಂಡಿದ್ದೆ ನಾನು ಅಷ್ಟ ಅರಿಪ ಅರಿಬು ಯಾವ್ದಮ್ಮ ಇವನ್ನ ಇದ್ರೊಳಗೆ ಹಾಕಿ ಇಟ್ಟು ಆಮೇಲೆ ಕಡೆ ಲಟ್ಸನ್ರಿ ಇದು ನೋಡ್ರಿ ಇವಾಗ ನಾವು ಉಳ್ಳಿ ಲಟ್ಟಿಸ್ಕೊಂಡ್ ಬಿಡೋಣ್ರಿ ಒಂದು ಎಲೆ ಎಲೆ ಮಾಡ್ಕೊಂಬಿಡೋಣ್ರಿ ಈ ಥರ ರೀ ಎಷ್ಟು ನಾವು ಇದು ಮಾಡ್ತೀವಿ ಅಂದ್ರೆ ಇದು ಮೀಡಿಯಮ್ನು ಬೇಡ್ರಿ ಆಮೇಲೆ ಕಡೆ ತಳ್ಳಗನು ಬೇಡ್ರಿ ಅದೇರಿ ಎಷ್ಟೆಷ್ಟು ಮಾಡಿಕೊಳ್ಳ್ರಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡು ಲಟ್ಸಿದ್ರು ನಡೀತಿ ಅಂತ್ರಿ ಇವನ್ ಮಾಡಿ ಮಾಡಿ ಇಲ್ಲಿ ಇಡಂಗಿಲ್ರಿ ಇವನ್ನ ಇಲ್ಲೇ ನಾನು ಇದನ್ನ ಹಸಿನಲ್ರಿ ಇಲ್ಲಿ ಇಲ್ಲಿ ಜಾಸ್ತಿ ನೋಡ್ರಿ ಇಲ್ಲಿ ಹಸಿ ನೋಡ್ರಿ ಅದೇ ರೀ ಇದ್ರ ಮೇಲೆ ಹಾಕ್ಬೇಕ್ರಿ ಇವನ್ನ ಈ ತರ ಇದ್ರ ಮೇಲೆ ಹಾಕ್ಬಿಡೋದಂತ್ರಿ ಈ ತರ ಎಲ್ಲ ಎಲ್ಲಿನೂ ನಾವು ಲಟ್ಟಿಸಿ ಲಟ್ಟಿಸಿ ಹಾಕೊಂಬಿಡಾನ್ರಿ ದಾದಿ ಅವ್ರ ನವನಗರದವ್ರು ರೊಕ್ಕ ಹಾಕಿದ್ರಂತ್ರಿ ಅರ್ಶಿಯಾಕ ಜಾಕೆಟ್ ಅದು ತಗೋರಿ ಏನಾದ್ರೂ ಸ್ಕೂಲಿಗೆ ಹೆಲ್ಪ್ ಆಕೈತಿ ಅಂತಂದ ಅಕ್ಕಿ ಜಾಕೆಟ್ ತಗೊಂಡಲ್ರಿ ಪ್ಯೂರ್ ಉಲ್ಲನ್ ಇದೆ ಅದು ಪ್ಯೂರ್ ಉಲ್ಲನ್ ಸೂಪರ್ ಸೂಪರ್ ಕಲರ್ ಐತಿವ ಬಾರಿ ಐತಿವ ಇದು ಜಾಕೆಟ್ ನೋಡ್ರಿ ಹೆಂಗೈತಿ ಮಸ್ತ್ ಐತೆ ಸರಿವ ನೋಡೇ ಬಿಡ್ತಾನೆ ನಾನು ಗುಲಾಬಿ ಕಲರ್ ಬಾಳ ಚಂದ ಐತಿ ಬಿಡು ಪರ್ಪಲ್ ಕಲರ್ ಅಂತೀಗಲ್ಲ ಅದಿದು ಪರ್ಪಲ್ ಚಂದ ಐತಿ ನೋಡವಾ ಹಿಂಗಿಲ್ಲ ನೋಡ್ರಿ ನಮ್ಮಂತೂ ಪೂರಿ ರೆಡಿ ಆಗತ್ತವು ಇನ್ನು ಮಾಡವ ಐತ್ರಿ ಹಿಟ್ಟು ಅರ್ಶಿ ಇದನ್ನ ಮಾಡ್ತಾ ಅಂತ್ರಿಪ್ಪ ಅದು ಪಾನಿ ಬೇಕಲ್ರಿ ಅದಕ್ಕೆ ಅವ್ರು ಏನು ಹೇಳ್ರಿ ನಾವು ಬರೀ ಪುದೀನ ಕೊತ್ತಂಬರಿ ಪುದೀನ ಹಾಕ್ಯಂಗೆ ಕೇಳಾಗ ಆಮೇಲೆ ಕಡೆ ಜೀರ್ಗಿ ಮೆಣಸಿನ್ಕಾಯಿ ಅಂತಂದು ಅಷ್ಟೇ ಹೇಳ್ರಿ ನಾವು ಅದಕ್ಕೆ ಸ್ವಲ್ಪ ಅಲ್ಲ ಬಳ್ಳಿ ಹಾಕ್ಬೇಕಂದ್ವಿ ಬಳ್ಳಿ ಹಾಕಂದ್ರಿ ಒಂದೆರಡು ಹಾಕೊಂಡು ಮಾಡ್ತೀವ್ರಿ ಈಗ ಅದನ್ನ ಹಾಕಮ್ಮ ಜೀರಿಗೆ ಹಾಕು ಜೀರಿಗೆ ಹಾಕು ಒಂದೆರಡು ಗಡ್ಡಿ ಬಳ್ಳಿ ಹಾಕು ಒಂದು ಗಡ್ಡಿ ಹಾಕುವ ಸಾಕು ಬಳ್ಳಿ ಬೇಡಣ ಅಂತಂದನು ನಾವು ಹಾಕಂಗಿಲ್ಲ ಏನಂದಾನ ಇರ್ಲಿ ನೋಡೋಣ ಏನು ಸುಳ್ಳು ಏನಕ್ಕೆ ಹೆಣ ಹೆಂಗೆ ಯಾರಿಗೆ ಗೊತ್ತು ಹೋದಿಲ್ಲ ರೀಪ್ಪ ಏನಪ್ಪ ನನಗೆ ಗೊತ್ತಿಲ್ಲ ಒಟ್ಟು ಬಳ್ಳಿ ಬ್ಯಾಡ ಅಂದಾನ ಇರ್ಲಿ ನೋಡೋಣ ಹಾಕೋಣ ಒಂದು ತಟ್ಟಗೆ ಅಲ್ಲ ಹಾಕೋಣ ಒಂದು ತಟ್ಟಗೆ ಬಳ್ಳಿ ಹಾಕಿ ಹಾಕ್ಬಿಡೋಣ ಕೈದು ಉಪ್ಪು ಕಾಲ ಸಾಲ್ಟ್ ಅಂತ ನೋಡು ಅದನ್ನು ಹಾಕ ಬಿಳಿ ಸಾಲ್ಟ್ನ ಹಾಕ್ಬೇಕಂತ ಹಾಕು ಒಲೆ ಹಚ್ಚಿದೆ ನಮ್ಮನೀನ ಒಲೆ ಹಚ್ಚಿದೆ ಅಂತ ಹೇಳಿದ್ರೆ ಇದನ್ನ ಇಟ್ಬಿಡು ಅದ್ರ ಮೇಲೆ ಹೊಲಿಗೆ ಮಿಷನ್ಗೆ ಲೇಟ್ ಆತ ನಿನಗೆ ಹೋಗ್ಬೇಕಾ ಇಲ್ಲಿ ನೋಡ್ರಿ ಕರೆ ಉಪ್ಪು ಆಮೇಲೆ ಕಡೆ ಕೆಂಪುದು ಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಅಲ್ಲಾರಿ ಕೊತ್ತಂಬರಿ ಪುದೀನ ಆಮೇಲೆ ಕಡೆ ಹುಂಚೆಣ್ಣೆ ಹಾಕ್ಯಾಮ ಅದಕ್ಕೆ ಹಾಕ್ಯಂದು ಅರ್ದು ಬಿಡು ಇಲ್ಲಿ ನೋಡ್ರಿ ಪಾನಿಪುರಿ ರೆಡಿ ಹಾಕತ್ತರ ನಮ್ಮ ಮಸ್ತ್ ತುಂಬಕತ್ತವ್ರಿ ಮಸ್ತ್ ಚಲೋ ಹಾಕತ್ತವು ಚಂದ ಕಾಣಕತ್ತವ್ರಿ ನಾವು ಒಂಚೂರು ಚೂರು ನಮ್ಮ ದೊಡ್ಡವಾದವು ರೀ ಇನ್ನೊಂದು ಚೂರು ಸಣ್ಣ ಹೋಗೈತೆ ನಾನು ಪರಿ ಇರಲಿ ಅಷ್ಟೇ ಇರಲಿ ಬಿಡಮ್ಮ ಇಷ್ಟಿಷ್ಟ ಮಾಡ್ತಾರೆ ಅಷ್ಟೇ ಇರಲಿ ನಾವು ಹೆಂಗೆ ಮಾಡ್ಬೋದು ನೀ ಕಾದಿರ್ಬೇಕದು ಹಾಂ ಎಣ್ಣೆ ಮಸ್ತ್ ಕಾದ್ರೆ ಕಾದಾಯ್ತು ಕಾಯ್ತು ಎಣ್ಣೆ ಎಣ್ಣೆ ಚಲೋ ಕಾಯ್ತು ಎಣ್ಣೆ ಕಾದೈತಲ್ವ ಮಸ್ತ್ ಆಯ್ತವ ಎಣ್ಣೆ ಇದೆ ನೋಡ್ರಿಪ್ಪ ಮಸ್ತ್ ಉಬ್ಬ ನೋಡಿ ಮಮ್ಮಿ ಸೇಮ್ ಪಾನಿಪುರಿ ಪಾನಿಪುರಿ ಅನ್ನ ಆ ಪಾನಿಪುರಿ ಭಯ ಮಾಡ್ತಾನೆ ಹಂಗ ಮಸ್ತ್ ಆಗ್ಯಾವ ಇನ್ನೂ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಮಾಡ್ಬೇಕಾಗಿತ್ತು ದೊಡ್ಡ ಹೋಗ ನಮ್ಮ ನಮ್ಮ ಹತ್ತು ದಿನ ಬದ್ದಿ ಒಂದು ಐದು ಹತ್ತು ದಿನ ಎಂತವ್ರಿ ಹಂಗಾಗ್ಯ ಮತ್ತವ ಅದಿಲ್ಲ ಚಂದ ಇಲ್ಲಿ ನೋಡ್ರಿಪ್ಪ ಇವ್ರಿ ದೊಡ್ಡ ದೊಡ್ಡ ಪುರಿ ಇದೀವು ಸಣ್ಣ ಪುರಿ ಅಲ್ರಿ ಇವು ದೊಡ್ಡ ಪುರಿ ಇದೀವು ದೊಡ್ಡ ಪುರಿ ಮಾಡಾನ್ರಿ ಒಂದು ಮೂರು ಇವನ್ನ ನೋಡ್ರಿ ದೊಡ್ಡ ಪುರಿ ಹಂಗ ಉಬ್ಬಕತ್ತವ್ರಿ ಇಲ್ಲಿ ಮಸ್ತ್ ಐತೆ ನೋಡ್ರಿಪ್ಪ ಅದ ದಾದಿ ಮಗ ಚಾನ್ ಅಂದ್ ಕೊಟ್ಟು ಬರ್ಲಿ ಅದಿಲ್ಲ ನಮ್ಮ ಪುರಿ ಮಸ್ತ್ ಹಾಕತ್ತವು ನೋಡಿಲ್ಲಿ ನಾ ಮಾಡಿದ್ವಿ ಅಂತ ನೋಡ್ರಿ ಅವೇನ ಎಣ್ಣೆ ಹಾಕ್ಬೇಕು ಮ್ಯಾಲ ಎಣ್ಣೆ ಹಾಕ್ಬೇಕಂದು ಅದಕ್ಕೆ ಎದ್ದು ಬಿಟ್ಟಿರ ಮ್ಯಾಲ ನಿನ್ನ ಕರಿ ಬರು ಅಂತಂದೆ ನೋಡ್ರಿ ಎಷ್ಟು ಚಂದಾಗ್ಯವ ನೀ ಆಲೂಗಡ್ಡಿ ಇದು ಮಾಡ್ತೀಯನ್ಮ ಆಲೂಗಡ್ಡಿ ಹತ್ತಿ ಕತ್ತಿ ಕೊಡ್ತಾರಲ್ಲ ಹಂಗೆ ಮಾಡ್ತೀನ ಅದನ್ನ ಮಾಡಿ ಪಟ ಪಟ ಮಾಡಿ ನಾನು ಅಮ್ಮ ಚಾ ಕೊಟ್ಟು ಬರ್ತೀನ ಅಮ್ಮ ನೀವು ಚಾನ ಪುರಿನ ತಿನ್ರಿ ಇನ್ನೊಂದು ಪುರಿ ತೊಂಬೋಬಲ್ಲ ಅಮ್ಮ
ಸ್ವಲ್ಪ ಗೋಲ್ಡನ್ ಕಲರ್ ಬರ್ಲಿ ಅದ ಆತನ ಆಲೂಗಡ್ಡಿ ಆತಾ ಎಲ್ಲ ಮುದ್ದಿ ಮಾಡ್ಬಿಟ್ಟಿಯನವಾಡಿ ನಮ್ಮ ಅಂತ ಆಗ್ಯ ಪುರಿ ದೊಡ್ಡ ದೊಡ್ಡ ಅದು ದೊಡ್ಡ ದೊಡ್ಡ ಆಗ್ಯಾವ ಮಸ್ತ್ ದೊಡ್ಡ ದೊಡ್ಡ ಆಗ್ಯಾವ ಅರ್ಷಿಯ ಇದನ್ನಿಡ ಆಲೂಗಡ್ಡಿ ಹಾಕಿದ್ರ ಒಳಗ ಅರ್ಷಿ ಒಂದ್ ಸ್ವಲ್ಪ ಜಾಸ್ತಿ ಹಾಕಾಕತ್ತಾಳ್ರಿಪ್ಪ ಮನ್ಯಾಗ ಅದಲ್ರಿ ಹುಡುಗರು ಏನ್ರ ಮಾಡೋಣ ಏನ್ರ ಮಾಡೋಣ ಅಂತ ಅಂದಾಗ ನಾನು ಈ ತರ ಪಾನಿಪುರಿ ಅವ್ರ ಹೆಂಗ್ ಮಾಡ್ತಾರ ಅಂತ ಗೊತ್ತಿದ್ರಲ್ರಿ ಅರಿಪ್ಪ ಇದ್ರಿಗೆ ಏನ್ ಹಾಕಿನಿ ಈಗ ಆಲೂಗಡ್ಡಿ ಒಳಗೆ ಏನ್ ಹಾಕಿದ್ಯ ಆಲೂಗಡ್ಡಿ ಒಳಗ ಉಳ್ಳಾಗಡ್ಡಿ ಆಮೇಲೆ ಬ್ಲಾಕ್ ಸಾಲ್ಟ್ ಆಮೇಲೆ ಮತ್ತಿದು ಅರ್ಶನದ ಅರ್ಶನ ಹಾಕಿಲ್ಲ ಖಾರದ ಪುಡಿ ಹಾಕಿನಿ ಒಣ ಖಾರದ ಪುಡಿ ಆಮೇಲೆ ಉಪ್ಪು ಹಾಕಿನಿ ಉಪ್ಪು ಹಾಕಿದ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಹ್ಮ್ ಪೂರ್ ತುಂಬಸಾಕಿ ತಿಂತಾಳೀಗ ಕುತ್ಕೊಂಡ ನೋಡ ನಾವು ಪಾನಿಪುರಿ ಹಂಗಾದ ಅಂತ್ಯಂದ ಮಸ್ತ್ ಆಗೋದಿಲ್ಲ ಇವಾಗ ಏನ್ ಮಾಡಪ್ಪ ಅಂದ್ರ ನೀರ್ ತುಂಬೈತಿದ ಈಗ ಅರಿಪ ಮಸ್ತ್ 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 ಬರ ಬರ ಮಾಡ್ಕೋರಿ ಎಲ್ಲಾರು ತಿನ್ರಿ ತಾಟ್ ತಗೋರಿ ಅವ್ ಎಷ್ಟು ಬರ್ತಾನ ಹಾಕೋರಿ ಅಮ್ಮ ಅಂದ್ರೆ ತಿನ್ನಕೊಲ್ರ ಅಂತವ್ರು ಬಾಬಾರ್ಗೆ ಹಾಕೊಡ್ರಿ ನೀನು ಅರಿಪ ಸಾನಿಯಾ ಅರ್ಷಿಯ ಆಮೇ ಕಡೆ ಅರ್ಸಿಪ್ಪ ಅಷ್ಟ್ರಿಗಿನ ಅಮ್ಮ ಹಾಕೊಂಡ್ ರೆಡಿ ಮಾಡ್ಬಿಡು ಅಷ್ಟ್ರಿಗೆ ತಾಟಿಗೆ ಅರಿಪ ಎಲ್ಲರಿಗೆ ಸೌನ್ಯ ಹಾಕಿ ಕೊಡ ಮನೇನ ಏನ ಅರ್ಸಿಪ್ಪಗ ತಗೋ ಎಲ್ಲಾರು ಕೂಡ ಇವಾಗ ನೋಡ್ರಿಪ್ಪ ಪಾನಿಪುರಿ ಅದಂತ ಎಲ್ಲಾ ಟೇಸ್ಟ್ ಆಗಿತ್ರಿ ಚಲೋ ಅನ್ಸಿತ್ತು ಅದೆಲ್ಲ ಮಾಡಿ ಮುಗಿಯ ಮಠ ಅಂತ ಹೇಳಿದ್ರ ಆರಿಪ್ಪ ಬೆಳಿಗ್ಗೆ ಅರಿಬಿ ಹೋಗಂದ್ರೆ ನಮ್ಮ ಬಾಬಾರ್ ಅವ್ರಿ ಬಿದ್ದುರಿ ಅವು ಬಿಳಿ ಅರಿ ಬಿರ್ತಾವ್ರಿ ಹಂಗ ನಾವು ತಿಂಬಳ ಮನೇನಿಲ್ಲ ಅಂತ ಎಷ್ಟು ಮಠ ಬಿಟ್ಟಿದ್ದೆ ನಾನು ಈಗ ಅರಿವಿ ಹೋಗೋದು ಹಾಕಿದ್ರೆ ಅವ ಅರಿವಿ ಹೋಗ್ಕೊಂತ ನಾನು ದಾಸಿಪ್ಪಗ ಹಬ್ಬ ಅಂತ ಕೆಲಸ ಸಂಜೆ ಮಠ ಆಕೈತೆ ಅಂತಪ್ಪ ನಾವ್ ಇದಕ್ಕೆ ಹೋಗೋಂಬ ಮಠಕ್ಕೆ ಹೋಗಿರೋಂಬ ಅಂದ್ರೆ ಅವನು ಗಾಡಿ ಹೊಡಿತಾನಲ್ರಿ ಹಗರ್ಕ ಕರ್ಕೊಂಡು ಹೋದ್ರಾತು ಅಂತಂದು ಅಣ್ಣ ಮೇಡಮ್ ಅಮ್ಮ ಏನಂದ್ರು ಅರಿವಿ ಹೋಗ್ದೀವ ಹಂಗ ಹೋಗ್ಬೇಡ ಒಂದ್ ಎರಡು ಸರಿ ಜಾಗ ಮಾಡಿ ಹೋಗ್ಬಿಡು ಅಂತಂದ್ರೆ ಅವ್ರು ಹೇಳದ್ರೆ ಅಲ್ರಿ ಮತ್ತೆ ದೇವ್ರಿಗೆಲ್ಲ ಹೋಗಿ ಅಂದ್ರೆ ಮೈಲಿಗೆ ಅರಿಬಿ ಅರಿವಿ ಹೋಗಿರ್ತೀವಿ ಹಂಗಾಗಿ ಸ್ನಾನ ಮಾಡಿ ಹೋಗಂದದ್ ಅವ್ರದ್ದು ಕರೆಕ್ಟ್ ಐತೆ ಆಸಿಪ್ಪ ಎಲ್ಲಿ ಹೋಗ್ಬೇಡಪ್ಪ ಹೋಗಣ ಎರಡು ಸರಿಗೆ ಜಾಗ ಮಾಡಿ ಹೋಗನ್ರಿ ಈಗ ಇವಾಗ ಸ್ನಾನ ಮಾಡಿದ್ರಿ ಹೋಗಿ ಬರನ್ರಿ ಹೋಗ್ಲಿಲ್ಲ ಅಂದ್ರೆ ಸಮಾಧಾನ ಆಗಲ್ರಿ ಈಗ ಅವ್ರ ಹೆಸರಲ್ಲೇ ನಾನು ಒಳ್ಳೇದಾಗ್ಲಿಪ್ಪ ಅಂತಂದು ಒಪ್ಪತ್ ಮಾಡಾಕತ್ತೀನ್ರಿ ಹಂಗಂತಂದು ನಮ್ಮ ಮನೇರ್ ಬಾಳೆಹಣ್ಣು ತೊಗೊಂಬಂದ್ರಿ ಬಾಳೆಹಣ್ಣು ತಿಂದ್ವಿ ಎಲ್ಲ ಕೇಳಿ ಬಾಳೆಹಣ್ಣು ತೊಗೊಂಬಂದ್ರಿ ಹಂಗಾಗಿ ಏನು ಮಾಡ್ಕೊಂಡಿಲ್ಲ ನಾನು ಇವತ್ತು ಒಪ್ಪತ್ತ ದಿನ ಅಂದ್ರೆ ಅಷ್ಟಾರ ನನಗೆ ರಗಡ ಆತ್ರಿ ಆಮೇ ಕಡೆ ಪಾನಿಪುರಿ ಒಂದೆರಡು ತಿನ್ನಲ್ರಿ ಅಷ್ಟ ರಗಡಾಗೈತ್ರಿ ಈಗ ಏನು ತಿನ್ನಂಗಿಲ್ಲ ಏನು ಮಾಡಂಗಿಲ್ಲ ರೀ ಈಗ ಅಮ್ಮ ಚುಮರಿಗೆ ಮರ್ಯಾರ ಮಾಡ್ಕ್ಯಾರ ಬಂದ್ರೆ ಏನು ಬ್ಯಾಬಿಡಮ್ಮ ಅಂತಂದೆ ಈಗ ಹೋಗಿ ಮಠಕ್ಕೆ ಹೋಗಿ ಮೊದಲು ಅಜ್ಜರ ದರ್ಶನ ಮಾಡ್ಕೊಂಡು ಮನೆಗೆ ಬರನ್ರಿ ಏ ಬಾ ಆಸಿಪ್ಪ ಬಾ ಬರಮ್ಮ ಒಳಗಪ್ಪ ಅಯ್ಯೋ ನಮ್ಮ ಆಸಿಪ್ ನೋಡ್ರಿ ಅಲ್ಲಿ ಅಜ್ಜರ್ ಹೆಂಗ್ ನಿಂತಾರ ನೋಡಮ್ಮ ಏನ್ ಸ್ವಲ್ಪ ಹಿಡಿಯೋದ ತಗೋ ಅಂತ್ರಿ ಹೌದಪ್ಪ ನಮ್ನ ನೋಡ್ತಾನೇನೋ ಅನ್ನೋಷ್ಟು ಇದಾಗೈತಿ ನೋಡಿ ಫೀಲಿಂಗ್ ಬರಕೈತಲ್ಲ ನಮ್ನ ನೋಡ್ತಾರ ನನ್ ಅನ್ಸಕೈತ ಆಸಿಪ್ಪ ಅದೇ ಹೋಗಣ ನನಗೊಂದು ಕೋನ್ ಐಸ್ ಕೊಡು ಸಮ ಅಂತಂದಾರೆ ಹ್ಞೂ ತಗೋ ಹೋಗಪ್ಪ ಅಂತಂದೇಳಿ ಕಳ್ಸೀನ್ರಿ ಅವಂಗ ಕೋನ್ ಐಸ್ಬೇಕಂತ್ರಿ ಅಲ್ಲಿ ಏನಾಯ್ತ್ರಿ ಲಸಿನ ನನ್ನ ಕುಡಿ ನಡಿಪ ಅಂದ್ರೆ ಅಲ್ಲ ಅಂತ್ರಿ ಅದನ್ನ ಇವಾಗ ಟೈಮ್ ಆಗಲಿ ನಾಲ್ಕೂರಿ ಆತ್ರಿ ಹೋಗಿ ಬಂದು ನಾನು ಒಂದು ಸ್ವಲ್ಪ ಒಂದರ ತಾಸು ಹಂಗೆ ಅಡ್ಡಾಗಿದ್ದೀರಿ ನಾಲ್ಕೂರಿ ಆತು ಇವಾಗ ಸ್ವಲ್ಪ ಚಾ ಮಾಡನ್ರಿ ಚಾ ಮಾಡ್ಕೊಂಡು ಕುಡಿದು ಅಂಗಡಿಗೆ ಹೋಗನ್ರಿ ಇವಾಗ ನೋಡ್ರಿ ಅಂಗಡಿ ಹೋಗಿ ಎಲ್ಲ ಸಾಮಾನು ಇಟ್ಟು ಬಂದಿವಿ ರೀ ಬಂದು ಬೇಳೆ ಹಾಕೇನ್ರಿ ಬೆಳಿಗ್ಗೆ ಸಾರು ಮಾಡಿದ್ದೀರಿ ನಾನು ಇದ್ರೊಳಗೆ ಬಿಟ್ಬಿಟ್ಟಿದ್ದೆ ಈಗೇನು ಮಾಡ್ತೀನಿಪ್ಪ ಅಂತ ಹೇಳಿದ್ರೆ ದಪ್ಪನ ಮೆಣಸಿಗೆ ತೊಗೊಂಬಂದಿದ್ರು ನೀನೆ ಅವನ್ನ ಸ್ವಲ್ಪ ಉಪ್ಪು ಜೀರಿಗೆ ತುಂಬಿ ಇಡನ್ರಿ ಇಟ್ಟು ಮೂಲಂಗಿದ್ರಾಗಲಿ ಅದರದ್ರಾಗಲಿ ಪಲ್ಯ ಮಾಡಿಬಿಡ್ತೀನಿ ಒಂದು ಥರದ್ದು ಮೆಣಸಿನ್ಕಾಯಿ ಕರೆದ್ವಿ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವೆ ಫ್ರೆಂಡ್ಸ್ ಮೆಣಸಿನ್ಕಾಯಿ ಇವು ದಪ್ಪನ ಮೆಣಸಿನ್ಕಾಯಿ ಇವಂತವ್ರಿ ಜವಾರಿ ಮೆಣಸಿನ್ಕಾಯಿ ಬರಾಕತ್ತಾವಲ್ರಿ ಒಂದು ಮಿರ್ಚಿನೂ ಮಾಡಂತ ಹೇಳ್ರಿ ಅವನು
ಇಲ್ಲಿ ನೋಡ್ರಿಪ್ಪ ನಮ್ಮ ಅರ್ಷಿಯ ಅಮ್ಮ ನೀನೆಲ್ಲ ಹೆಚ್ಕೊಡು ನಾನು ಬಗಾರಿಸ್ತೀನಿ ಅಂದ್ರೆ ಒಗ್ಗಡಿ ಕೊಡ್ತೀನಿ ನಾನು ಅಂತ ಅಂದು ಹೋಗಿ ಮತ್ತೆ ಚಾ ಮಾಡ್ಯಾಡು ನೆಲ್ಲ ಹೆಚ್ಚಮಟ ಚಾ ಮಾಡ್ಕೊಟ್ಟಾಡ ಅವ್ರ ಅಜ್ಜಿಗೆ ತೊಗೊಂಡು ಹೋಗ್ತೀನಿ ರೀ ನಾನು ಸಾರು ಒಗ್ಗರಣೆ ಕೊಟ್ಟೆನಮ್ಮ ಅದನ್ನ ಸಾರು ಆತ್ರಿಗ ಅದ ಇದನ್ನ ಒಗ್ಗರಣೆ ಕೊಟ್ಬಿಡು ಇದಕ್ಕೆ ನೀರು ಹಾಕ್ಬಿಡ ಇದನ್ನ ಅನ್ನದಿಟ್ಬಿಡ ಆ ಕಡೆ ಒಂದು ಸಿಟಿ ಮಾಡಕ್ಕ ಅವ ಹೋಗಿ ಬರ್ಲ ನಾನು ಇಲ್ಲಿ ನೋಡ್ರಿ ಇವಾಗ ಚಾ ತೊಗೊಂಬಂದೆ ನಾನು ಆಯ್ತು ಚಾ ತೊಗೊಂಬಂದೆಮ್ಮ ಅದು ಮುಲಂಗಿ ಅದು ಹೆಚ್ಚಿಟ್ಟಿದ್ದೀರಿ ಅರ್ಶಿಯ ಒಗ್ಗರಣೆ ಅದು ಕೊಡಕ್ಕ ತಳಮಾಕಿ ನಾನು ಚಾ ತೊಗೊಂಬಂದೆ ರೀ ಚಾ ಕೊಟ್ಟು ಮನೆ ಬಂದಿನಿ ರೀ ಪಲ್ಯ ಮಾಮೆ ಇಟ್ಟಾಡ್ರಿ ಇಲ್ಲಿ ಕೆಳಗೆ ಇಟ್ಟಾಡ್ರಿ ಅದನ್ನ ನಾನು ತೋರಿಸ್ಬೇಕಲ್ರಿ ಮತ್ತೊಂದು ಪಲ್ಯ ನೀರು ಹಾಕ್ಬಿಡ್ವಂತೆ ಏನು ಏನು ಮಾಡ್ಯಾನ್ರಿ ನೀರು ಹಾಕಿರಕ್ಕಿಲ್ಲ ನೀರು ಹಾಕಿರೋ ಚಲೋ ಆಗಲ್ರಿ ಅದು ವಾಸನೆ ಹಾಕೈತ್ರಿ ಇದು ಮೂಲಂಗಿದು ಇಲ್ಲಿ ನೀರು ಹಾಕ್ಲಿ ಅಂದ್ರೆ ವಾಸನೆ ಬರಂಗಿಲ್ರಿ ಚಲೋ ಆಗೈತ್ರಿ ಅವ್ರ ಅಣ್ಣಗ ಇದನ್ನು ಕರೆದು ಕೊಟ್ಟಾಡ್ರಿ ಪಾಪಡೆ ಇವು ಮೆಣಸಿನ್ಕಾಯಿ ಉಪ್ಪು ಹಚ್ಚಿದ್ದು ಇದನ್ನ ಮಾಡಾಡ್ರಿ ಅನ್ನ ಸಿಟಿ ಮಾಡಿಸಿಟ್ಟಾಳ ಬೇಳೆ ಸಾರಾಗೈತಿ ಅಮ್ಮಿ ಕಡೆ ಇವಾಗ ನಾನು ನೆಕ್ಸ್ಟ್ ಏನು ಮಾಡ್ತೀನಿಪ್ಪ ಅಂತ ಹೇಳಿದ್ರೆ ರೊಟ್ಟಿ ಮಾಡ್ಬೇಕಂದ್ರೆ ಅಮ್ಮ ಬೇಡ ಅಂದರೆ ರೊಟ್ಟಿ ಒಗ್ಗರಣೆ ಹಾಕಿಬಿಡುವ ರೊಟ್ಟಿ ಭಾಳ ಉಳಿದ್ಬಿಟ್ಟವು ಅಂತಂದರೆ ಹ್ಞೂನಮ್ಮ ಅಂತಂದು ಹೇಳಿರಿ ಆಮೇಲೆ ಮಾಡಮ್ ಹಾಕ್ತೀನಿ ರೀ ಈಗ ಹಾಕಿ ಇಟ್ಬಿಟ್ರೆ ಊಟ ಮಾಡೋ ಮುಂಚೆ ಆಗಲ್ರಿ ಅವು ಬಿಸಿ ಬಿಸಿದಾಗು ಊಟ ಮಾಡಿದೆ ಸಿಪ್ಪ ಪಾಪಡೆ ಕರೆದು ಕೊಟ್ಟಿದ್ರ ಹ್ಞೂ ಇವಾಗ ನೋಡ್ರಿಪ್ಪ ಇದು ರೇಷನ್ ಇದ್ದಿಲ್ರಿ ಮನೆ ಒಳಗೆ ಏನು ಹಂಗಾಗಿ ರೇಷನ್ ತಗೊಂಡು ನೋಡ್ರಿ ಉಪ್ಪಿನಕಾಯಿ ಡಬ್ಬಿ ತೊಗೊಂಡಿವಿ ಹಿಂಗೆ ಬ್ಯಾಸಿ ಬಂತಂದ್ರೆ ಉಪ್ಪಿನಕಾಯಿ ಬೇಕಂತ ಬ್ಯಾಸಿ ಬರುತ್ತೆ ನೀನು ಚಳಿಗಾಲ ಬರುತ್ತೆ ಬಿಡಿ ಈಗ ನಂಗೆ ಅದ್ರ ಏನು ಬರುತ್ತೆ ಸಿಪ್ಪ ಈಗ ಗೊತ್ತಿಲ್ಲ ನಂಗೆ ಎಲ್ಲ ತಗೊಂಡಿರಿ ಆಮೇಲೆ ಕಡೆ ಇದು ಖಾರ ಕೆಂಪಾಗೈತಿ ರೀ ಅದೇ ಅದಕ್ಕೆ ನೋಡಂತಾರೆ ಅಂತ ಒಂದು ಪಾವ್ ಕೆಜಿ ತಗೊಂಡಿನಿ ಟೇಸ್ಟ್ ಮಾಡಾಕ್ರಿ ಅದನ್ನ ಹೆಂಗಾಗಿಂತಂದ್ರೆ ಎಲ್ಲ ಹುಳಿ ಕಾಳ್ರಿ ಆಮೇಲೆ ಕಡೆ ಹೆಸರು ಬ್ಯಾಳಿ ತೊಗರಿ ಬ್ಯಾಳಿ ಆಮೇಲೆ ಕಡೆ ಇದು ರೀ ಉದ್ದಿನ ಬ್ಯಾಳಿ ರೀ ಇವು ಮಡಕಿ ಕಾಳು ಇದೆಲ್ಲ ತಗೊಂಡು ಆಮೇಲೆ ಕಡೆ ಚಪಾತಿ ಟಿನ್ ಪ್ಯಾಕೆಟ್ ರೀ ಒಂದು ಚಪಾತಿ ಟಿನ್ ಪ್ಯಾಕೆಟ್ ತಗೊಂಡು ಇಷ್ಟು ರೇಷನ್ ತಗೊಂಡು ಬಂದಿವಿ ರೀ ಇದನ್ನೆಲ್ಲ ಒಂದು ಡಬ್ಬಿ ಒಳಗೆ ಹಾಕಿರ್ಬೇಕು ಅವೆಲ್ಲ ಡಬ್ಬಿ ಇದು ಮಾಡ್ಬೇಕ್ರಿಪ್ಪ ಅವನ್ನ ಎಲ್ಲ ತೊಳಿತಿದ್ದವು ಅದ್ರಾಗ ಹಾಕಿಟ್ರಿ ನೋಡಮ್ಮ ಡಬ್ಬಿ ತಗೊಂಬಂದಿ ನಮಗೆ ದಾವಣಗೆರೆಗಿಂತ ನಮ್ಮ ಮೇಡಮ್ ಅವ್ರಿ ಅವಾಗೆಲ್ಲ ಸೀರೆ ಗಿರಿಗೆಲ್ಲ ರೊಕ್ಕ ಹಾಕ್ಯಾರಲ್ರಿ ಮತ್ತು ಇದಕ್ಕೂ ಮಿಕ್ಸಿನ ತೊಗೋರಿ ಅಂತೇಳಿ ಒಂದು 3,000 ರೂಪಾಯಿ ಹಾಕ್ಯಾರ ಅವ್ರು ಮೊನ್ನೆ ರೀ ನೀವೊಂದು ಮಿಕ್ಸಿ ತೊಗೋರಿ ಅಂತೇಳಿ ಚಲೋ ತೊಗೋರಿ ಅಂತೇಳಿ ಅಂದರೆ ಆಮೇಲೆ ಕಡೆ 500 ರೂಪಾಯಿ ಹುಡುಗರಿಗೆ ಏನರ ಕೊಡಿಸ್ರಿ ಅಂತೇಳಿ ಹಾಕ್ಯಾರ ರೀ ಮತ್ತು ಇವತ್ತು ನಾನು ಇನ್ನು ತೋರಿಸ್ಕೊಂಬಂದಿನಲ್ರಿ ಹಾಗಾಗಿ ಸ್ವಲ್ಪ ಏನರ ಫ್ರೂಟ್ಸ್ ಗಿಡ್ಸ್ ಏನರ ತೊಗೋರಿ ಏನರ ಬೇಕಂದ್ರೆ ಮನೆಗೆ ಏನರ ತೊಗೋರಂದ್ರೆ ಏನು ಫ್ರೂಟ್ಸ್ ಗಿಡ್ಸ್ ತಿನ್ಬೇಕ್ರಿ ನಮ್ಗೆ ಅದ್ರದ್ದು ರೂಢಿನ ಇಲ್ರಿಪ್ಪ ಹಣ್ಣು ಪಣ್ಣು ತಿನ್ನಂಥದ್ದು ಹಾಗಾಗಿ ಏನು ಮಾಡಿದೆ ಅಂದ್ರೆ ಇದನ್ನೆಲ್ಲ ತೊಗೊಂಬಂದ್ಬಿಟ್ಟಾರೆ ಇವತ್ತು ಎಲ್ಲ ಹಿಟ್ಟು ಪಟ್ಟು ಎಲ್ಲ ಕಾಳು ಕಡಿ ಎಲ್ಲ ತೊಗೊಂಬಂದು ಇಟ್ಟಾರಿ ಚಲೋ ಅನ್ನಿಸ್ತು ಥ್ಯಾಂಕ್ ಯು ರೀಪ್ಪ ಮೇಡಮ್ಮ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ರೀ ನಾನು ಮತ್ತು ಅವರು ಮನೆ ಬಾಡಿಗೆ ಬಂದರು ಅಂತ ಹೇಳಿದ್ರೆ ನಮ್ಮ ಮನೆಗೆ ಬಂದು ಹೋಕ್ಕಿವಿ ಅಂತೇಳಿ ಯಾರ್ಯ ಅವರು ಬಂದು ಹೋಗ್ರಿಪ್ಪ ಮೇಡಮ್ಮ ನೀವು ನಮ್ಮ ಮನೆಗೆ ಬರೋದಕ್ಕೋಸ್ಕರ ಆದರೂ ಜಲ್ದಿ ಜಲ್ದಿ ನಿಮ್ಮ ಮನೆ ಬಾಡಿಗೆ ಬರಲ್ರಿ ಅವರು ಪಟ ಪಟ ನಾವು ನಿಮ್ಗೆ ನೋಡಬೇಕು ಅಂತ ಅಂದ ಆಸೆ ರೀ ಫೋನೊಳಗೆ ಮಾತಾಡೋದಾಗತೈತಿ ನೋಡಬೇಕು ಮೇಡಮ್ಮ ನಾನು ನಿಮ್ಮನ್ನು ರೀ ಬಂದು ಹೋಗ್ರಿ ಸರ್ ಮಾತಾಡಿದ್ರು ಭಾಳ ಖುಷಿ ಆತ್ರಿ ಇಲ್ಲೇ ಒಂದು ನಮ್ಮ ಓಣಿ ಒಳಗೆ ಕೆಲಸ ಮಾಡಾಕತ್ತಿದ್ರು ನಮ್ಮನೆಯವರು ಅದನ್ನು 4 ಗಂಟೆ 5 ಗಂಟೆ ಅಂದ್ರೆ ಮುಗಿಸ್ಬಿಟ್ರಿ ಅದನ್ನು ಆ ಕೆಲಸ ಮುಗಿಸಿ ಮತ್ತು ಇವಾಗ ಅಲ್ಲೆಲ್ಲ ತಾಜ್ ನಗರದಾಗೈತೆ ಅಂತ ಅಲ್ಲಿ ಹೋಗ್ಯಾರ ಕೆಲ್ಸಕ್ಕೆ ರೀ ಮತ್ತು ಫೋನ್ ಹಚ್ಚಿದ್ರಿಪ್ಪ ನನಗೂ ಆಗಂಗಿಲ್ಲರಿ ಈಗ ಸಾಮಾನು ತೊಗೊಂಬರ್ದೀಗ ಓಡೆ ಓಡೆ ರಗಡ್ರಗಳಾಗ್ಬಿಡ್ತೀರಿ ಒಂದು 2-3 ದಿವಸ ಆರಾಮ ಇತ್ತಂದ್ರೆ ನನಗೇನು ಚಿಂತಿಲ್ಲ ಬಿಡ್ರಿ ಇಲ್ಲ ಹುಡುಗರಿಗೆಲ್ಲ ಕರ್ಕೊಂಡು ಹೋಗ್ಬೇಕಾಗಿತ್ತು ಆಕಿಗೆ ಅರ್ಶಿಯನ್ನು ನಿನ್ನೆ ಆಲೂಗಡ್ಡೆ ಪಲ್ಯ ಮಾಡೋಕೆ ಹೋಗಿ ಕೈ ಕಟ್ ಮಾಡ್ಕೊಂಬಿಟ್ಟಾಡ್ರಿ ಅಂದಿಟ್ಟು ಹಂಗೆ ನಾ ಬುಟ್ಟಿಗೆ ಹೊತ್ತು ಓರಾಕೋಲೆ ನಾ ಅಡುಗೆ ಮಾಡ್ತೀನಿ ಅಂತ ಆಡ್ರಿ ಇವತ್ತೆಲ್ಲ ಅಡುಗೆ ತಾನ ಮಾಡ್ಯಾಡ್ರಿ ಇವತ್ತು ನಾನೀಗ ಆಮೇಲೆ ರೊಟ್ಟಿ ಅಷ್ಟೇ ಒಗ್ಗರಣೆ ಕೊಡ್ಬೇಕ್ರಿ ಹಂಗಾಗಿ ಈಗ ಏನು ಮಾಡ್ತೀನಿಪ್ಪ ಅಂದ್ರೆ ನಮ್ಮ ನೀರು ಪೂನಿಸ್ತೀನಿ ರೀ ಬರ್ರಿಪ್ಪ ಬಂದು ಒಂದಿಷ್ಟು ಇಟ್ಟು ಹೋಗೋದು ಬರೀ ಅಂತಂದು ಮಾನಾಮಿ ಬಂತು ಅಂತೇಳಿದ್ರೆ ಕೆಲಸನೇ ಕೆಲಸರಿಪ್ಪ ಕೆಲಸಕ್ಕೇನು ಇದಿರಂಗಿಲ್ಲ ರೀ ಒಂದು ಕೆಲಸ ಮುಗಿಸಿ ಮತ್ತೆ ಅಲ್ಲಿ ಹೋಗ್ಯಾರ ಈಗ ತಾಜ್ ನಗರ ಮಾಡಕತ್ತಾರ ಕೆಲಸ ರೀ ಏನು ಮುಗಿಸ್ಕೊಂಡ ಬರ್ತಾರೋ ಅಥವಾ ನಾಳೆ ಬೆಳಗ್ಗೆ ಮತ್ತೆ ಹೋಗಾರೋ ಗೊತ್ತಿಲ್ಲರಿ ಅಯ್ಯೋಯ್ಯೋ ನಮ್ಮ ಮನೆಯವ್ರು ಪೇಂಟಿಂದ ಇದ್ರ ಮ್ಯಾಗ ಬಂದಾರಿ ಪಾಪ ಫೋನ್ ಹಚ್ಚದ್ರಾಗ ಬಂದ್ಬಿಟ್ರಿ ಅವ್ರು ನನಗೂ ಕಾರ್ ಹರ್ಯಾಕದ್ ಬಿಡಮ್ಮ ಅದಕ್ಕೆ ಫೋನ್ ಹಚ್ಚಿದ್ದೇರಿ ನಾನು ಬೇಕತ್ತಾರ ಅವ್ರು ಹುಡುಗರು ಹೋಯ್ತಿದ್ದು ಬಿಡಪ್ಪ ಯಾಕೆ ಬರಕ್ಕೆ ಹೋಗಿದ್ದು ನೀ ಮಾಡ್ಬೇಕಿಲ್ಲ ಕೆಲಸ ಅಂತಂದ್ರಿ